ಘರ್ಷಣೆ ಕೊಲೆ ಆದಂತಹ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಬಡಾವಣೆಯ ಲೋಕ ಕಾಂತರಾಜ್ ಅವರ ಬೆಲೆ ನಿನ್ನೆ ತಮ್ಮ ಜಿಲ್ಲೆ ಆಗಿದೆ ಭಾರತೀಯ ಜನತಾ ಪಾರ್ಟಿಯ ಭೂತ ಅಧ್ಯಕ್ಷ ಘರ್ಷಣೆ ಕೊಲೆ ಆಗಂತಹ ಸಂದರ್ಭದಲ್ಲಿ ಆ ರಾಜೀವ್ ಗಾಂಧಿ ಬಡಾವಣೆಯ ಕೆಲವು ಮುಸಲ್ಮಾನ್ ಹಿರಿಯರು ನಮ್ಮ ನಗರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ರೆಡ್ಡಿ ಮತ್ತು ನಮ್ಮ ಕಾರ್ಯಕರ್ತರು ಕೂತು ಚರ್ಚೆ ಮಾಡಿ ಇಂದು ಮುಂದೆ ಈ ರೀತಿ ಘಟನೆಗಳು ಆಗದಂಗೆ ನಾವು ನೋಡ್ತೀವಿ ಅಂತ ವಾಗ್ದಾನವನ್ನು ಕೂಡ ಮಾಡಿದ್ರು ಆದರೆ ಆ ಹಿರಿಯರ ಮುಸಲ್ಮಾನ್ ಹಿರಿಯರ ವಾಗ್ದಾನ ಸಂಪೂರ್ಣ ಸುಳ್ಳಾಗಿ ಮೊನ್ನೆ ನಮ್ಮ ಭೂತ ಅಧ್ಯಕ್ಷ ಕಾಂತರಾಜ್ ಮೇಲೆ ಅಲ್ಲೇ ಮಾಡಿ ಕೊಲೆ ಮಾಡಿದ ಪ್ರಯತ್ನ ನಡೆಸಿದ್ರು तले के सदर्भली कई अड्ड बंदोस्क कांतराज बदकाने इला तले कतू आगे अलू इलू मुसलमान हिंदू युवक मेले विशेषवा बजरंग दल विश्व हिंदू परिषत् भारतीय जनता पार्टी युवक मेले हल्ले दुष्कृत्य मुंदर ना मान्य मुख्यमंत्री गृहमंत्री याकेतर इवत ना नोड़क बंदी नम कांतराज भूत अध्यक्ष दौड़ बड़व राजीव गांधी बड़वणे सण मन हम इबर अकंदर तई अंदर मद्वे आगे तई जीवन जीवन बड़ो कीर्ति भारतीय जनता पार्टी कार्यकर्ता गुरी इटक्री मे सरी एचरक संबंध पड़ते हैं नाम यह अंश घटने केंद्र गृहमंत्री मैं अमित शाह समस्या जास्ती आगे नोड़कोतर नानु खंडित बर्ते हैं ऐन समस्या ना खंडित ना एम एल एम पी ना बे गमन हरता जिलाधिकारी अधिकारी जो मतदी अंत नोडी ना बेदा निम्बी जिला उस्तुरी सचिव जास्ती आगे कड़म मन हान आगे कड़म आगे आ भाग जास्ती आगे नोडी ಶಿವಮೊಗ್ಗ ನಗರದಲ್ಲಿ ಸುಮಾರು 6 ತಿಂಗಳ ಕೆಳಗೆ ರಾಷ್ಟ್ರದ್ರೋಹಿಗಳು ಮುಸಲ್ಮಾನ್ ಗುಂಡಾಗಳು ಅರ್ಚನೆ ಕೊಬ್ಬರೆ ಮಾಡಿದ್ರು ಆ ಸಂದರ್ಭದಲ್ಲಿ ಸರಿಯಾದ ಎಚ್ಚರಿಕೆಯನ್ನು ಕೊಡಬೇಕು ಈ ರಾಷ್ಟ್ರದ್ರೋಹಿಗಳಿಗೆ ಅಂತ ಅಂಶವನ್ನ मुख्यमंत्री मुखातर गृहमंत्री केंद्र गृहमंत्री मान्य अमित शाह तल्पी एन मुखातर तनिखे नड़ी अंशन तनिखे आगता है यारू हिंदे आया संघटने हिंदे अद्देल तनिखे संबंध पट्टा और बेचे कठिन क्रम केंद्र सरकार तक विश्वास है हिंदे कॉविड सदर्भली वरगुति आधार मेले ना साकु इन नौकरी तक वरगुति आधार मेले आसक्त मूर्ति बंद मूर्ति के लिए मुख्यमंत्री जो मतलब संबंध आरोग्य सचिव जो मतलब मूर्ति बरतने बंद इतचे बत् बंद प्रस्ताव मैं नाव बंगलूर होता है मत और बरते नान मत शिवम्ग नगर साकु शांति हिंदू समाज सहकार को मुसलमान गूंडा मुसलमान गूंडा किलू मुसलमान गूंडा दुष्कृत्यवतर इंतवर बे मुसलमानरल हिरी सर बुद्धि है तिलवड़के दुष्कृत्यवे
ಬರೋ ದಿನದಲ್ಲಿ ಇವರು ಎದುರಿಸಬೇಕಾಗತ್ತೆ. ಹಿಂದೂ ಸಮಾಜ ಸುಮ್ಮನೆ ಕೂತಾರೆ, ಸುಮ್ಮನೆ ಕೂರೋಕ್ಕೆ ಸಾಧ್ಯ ಇಲ್ಲ. ಈ ಎಚ್ಚರಿಕೆಯನ್ನು ಕೂಡ ಅವರನ್ನ ಇಷ್ಟಪಡ್ತಾರೆ. ಇಡೀ ರಾಜ್ಯದಲ್ಲಿ ನಮ್ಮ ನಿರೀಕ್ಷೆಗೆ ಮೀರಿ ಮಳೆ ಬರ್ತಾ ಇದೆ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಮನೆಗಳು ಬೀಳ್ತಾ ಇದೆ, ಗುಡ್ಡಗಳು ಕುಸಿತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಶಿವಮೊಗ್ಗ ನಗರ ಈ ರೀತಿ ಸಮಸ್ಯೆಗಳು ಆಗದೇ ಇರೋ ರೀತಿಯಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಪೂರ್ಣ ಪ್ರಯತ್ನ ಮಾಡಿ ಕಳೆದ ಬಾರಿ ಆದಂಥ ತೊಂದರೆಗಳಿಂದ ಯಾವುದೇ ತೊಂದರೆ ಶಿವಮೊಗ್ಗ ನಗರ ಜನಕ್ಕೆ ಆಗಬಾರದು, ಆ ದಿಕ್ಕಿನಲ್ಲಿ ಪೂರ್ಣ ಪ್ರಮಾಣದ ಪ್ರಯತ್ನವನ್ನು ನಡೆಸಿ ಇವತ್ತು ಶಿವಮೊಗ್ಗ ನಗರದಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಯಶಸ್ವಿ ಆಗಿರೋದಕ್ಕೆ ನಾನು ಮಹಾನಗರ ಪಾಲಿಕೆಯ ಎಲ್ಲ ಮೇಯರು, ಉಪಮೇಯರು, ಎಲ್ಲ ಸದಸ್ಯರು ಮತ್ತು ಮಹಾನಗರ ಪಾಲಿಕೆಯ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಸ್ಮಾರ್ಟ್ ಸಿಟಿಯ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕೆಂದರೆ ಕಳೆದ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವ ಭಾಗದಲ್ಲಿ ತೊಂದರೆ ಆಗಿತ್ತು, ಎಲ್ಲೆಲ್ಲಿ ರಾಜಕಾಲುವೆಗಳಲ್ಲಿ ಅತಿ ಹೆಚ್ಚು ಕಸ ತುಂಬಿತ್ತು, ಎಲ್ಲೆಲ್ಲಿ ಸ್ಮಾರ್ಟ್ ಸಿಟಿ ಕೆಲಸ ಆಗಿತ್ತು, ಎಲ್ಲೆಲ್ಲಿ ಆ ಗುಂಡಿಗಳಿತ್ತು, ಗುಂಡಿಗಳ ಕಸ ತುಂಬಿತ್ತು, ಎಲ್ಲವನ್ನ ಕ್ಲೀನ್ ಮಾಡಿ ಸರಾಗವಾಗಿ ನೀರು ಹೋಗಬೇಕು ಅನ್ನೋ ದಿಕ್ಕಿನಲ್ಲಿ ಇವತ್ತು ಪ್ರಯತ್ನ ಮಾಡಿ ಒಂದೇ ಒಂದು ಏರಿಯಾದಲ್ಲೂ ಕೂಡ ಮನೆಗಳಿಗೆ ನೀರು ನುಗ್ಗದೇ ಇರೋ ರೀತಿಯಲ್ಲಿ ಅವರು ಪ್ರಯತ್ನ ಮಾಡಿ ಯಶಸ್ವಿ ಆಗಿದ್ದಾರೆ. ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂತಂದರೆ ಸರಿಯಾಗಿಲ್ಲದೇ ಇರೋಂಥ ಸಂದರ್ಭದಲ್ಲಿ ಚಾಪ ಹಾಕಿರೋ ಜನ ಜಾಸ್ತಿ, ಜನ ಮಾಡಿರೋಂಥ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕಾಗಿರೋದು ಕೂಡ ನಿಜಕ್ಕೂ ನಮ್ಮ ಕರ್ತವ್ಯ. ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ನಾವು ಸಾಕಷ್ಟು ಜನಕ್ಕೆ ಇಲ್ಲಿ ನೌಕರಿ ತಗೊಂಡಿದ್ದೆ. ಆದರೆ ಹೊರಗುತ್ತಿಗೆ ಆಧಾರದಲ್ಲಿ ಇರೋರಿಗೆ ಒಂದು ಆಸಕ್ತ ಮೂರ್ತಿ ಕೂಡ ಬಂದಿರಲಿಲ್ಲ. ಮೂರ್ತಿಗಳ ಕೆಳಗೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ಸಂಬಂಧಪಟ್ಟ ಆರೋಗ್ಯ ಸಚಿವರ ಮಾತಾಡಿಕೊಂಡು ಅವರಿಗೆ ಮೂರ್ತಿಗಳ ಕೆಳಗೆ ಅವ್ರು ಏನು ಬರ್ತಕ್ಕಂಥ ಒಂದು ಜನ ಬಂದಿದೆ. ಈಗ ಇತ್ತೀಚೆಗೆ ಬತ್ತು ಬಂದಿಲ್ಲ ಅನ್ನೋದು ಪ್ರಸ್ತಾಪ ಮಾಡಿದ್ದಾರೆ. ನಾನು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಮತ್ತೆ ಅವ್ರು ಬರಬೇಕಂತ ಮಾಡ್ತೇನೆ. ಹಿಂಸೆ ನನ್ನ ಪುತ್ರ ಅಲ್ಲ, ದೇಶದಲ್ಲಿ ಕಾನೂನು ಇದೆ, ರಾಜ್ಯದಲ್ಲೂ ಕಾನೂನು ಇದೆ. ಕಾನೂನುಬದ್ಧವಾಗಿ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡ್ತಾ ಇದೆ. ಕಾನೂನುಬದ್ಧವಾಗಿ ಅವರ 5 ಜನಕ್ಕೂ ಅರೆಸ್ಟು ಮಾಡಿದೆ. ಮುಂದಿನ ಕ್ರಮಗಳು ಏನೇನು ಅನ್ನೋದನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಚರ್ಚೆ ಮಾಡಿ ತೀರ್ಮಾನ. ರಾಜಿ ಸಂಧಾನ ಮಾಡ್ತಾರೆ? ರಾಜಿ ಇಲ್ಲ, ಸಂಧಾನ ಅಲ್ಲ. ಯಾರ ಜೊತೆ ರಾಜಿ ಸಂಧಾನ? ಬಲಗಡಪ್ಪ ಜೊತೆ ರಾಜಿ ಸಂಧಾನ ಅಲ್ಲ. ಎಚ್ಚರಿಕೆ ಅಧಿಕ ಕೊಟ್ಟಿದ್ದ ರಾಜಿ ಇಲ್ಲ, ಸಂಧಾನ ಇಲ್ಲ. ನಿಮ್ಮ ಮುಸಲ್ಮಾನ್ ಹಿರಿಯರು ಈ ರೀತಿ ಮುಸಲ್ಮಾನ್ ಗೂಂಡಾಗಳಿಗೆ ತೆರೆದು ನೀವು ಹುದ್ದೆ ಹೇಳಲಿಲ್ಲ ಅಂತಂದ್ರೆ ಇದರ ಪರಿಣಾಮ ಬಹಳ ಜಾಸ್ತಿ ಆಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಶಿವಮೊಗ್ಗ ನಗರದಲ್ಲಿ ಇವತ್ತು ಎ ವರ್ಗದ 8 ಮನೆಗಳು ಬಿದ್ದಿದೆ, ಬಿ ವರ್ಗದ್ದು 14 ಮನೆಗಳು ಬಿದ್ದಿದೆ. ನಿನ್ನೆ ತಾನೇ ರಾಜ್ಯ ಸರ್ಕಾರ ಒಂದು ಹೊಸ ಆರ್ಡರ್ನ ಇವತ್ತು ಇಶ್ಯೂ ಮಾಡಿದೆ ನಿನ್ನೆ ತಾನೇ. ಅದ್ರ ಪ್ರಕಾರ ಮುಂಚೆ ಒಂದು ಎ ವರ್ಗದ ಮನೆ ಅಂದರೆ 75% ಸಂಪೂರ್ಣ ಮನೆ ಹಾನಿಯಾಗಿದ್ದರೆ ಮುಂಚೆ ಅವರಿಗೆ 95,100 ರೂಪಾಯಿ ಕೊಡ್ತಾ ಇದ್ದರು. ನಿನ್ನೆ ಆರ್ಡರ್ ಆದೇಶದ ಪ್ರಕಾರ ಸಂಪೂರ್ಣ ಮನೆ ಅಂದರೆ 75% ಹೆಚ್ಚಿಗೆ ಸಂಪೂರ್ಣ ಮನೆ ಹಾನಿಯಾಗಿದ್ದಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ತೀರ್ಮಾನ ಆಗಿದೆ. 95,100 5 ಲಕ್ಷ ತನಕ. ಮತ್ತು ಎರಡನೇದು 75% ಇರ್ತಕ್ಕಂಥದ್ದು ತೀವ್ರ ಮನೆ ಹಾನಿ ಆಗಿರೋದ್ರಿಂದ ಅದಕ್ಕೂ 95,100 ಇತ್ತು, ಅದನ್ನು ಕೂಡ ಇವತ್ತು 5 ಲಕ್ಷ ರೂಪಾಯಿನಷ್ಟು ಪರಿಹಾರವನ್ನು ಪರಿಷ್ಕೃತ ಮಾಡಿ ಪರಿಹಾರ 5 ಲಕ್ಷ ಕೊಡಬೇಕು ತೀರ್ಮಾನ ಆಗಿದೆ. 75% ತನಕ ತೀವ್ರ ಹಾನಿ ಆಗಿರುವಂಥ ಮನೆಗಳು ಈ ದರ್ಜೆಯಲ್ಲಿದೆ. ಅದಕ್ಕೆ ಮುಂಚೆ 95,100 ಇತ್ತು, ಈಗ ಅವರಿಗೆ 3 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡುತ್ತೀವಿ. ಮತ್ತು ಮೂರನೇದು 15% 25% ತನಕ ಭಾಗಶಃ ಯಾವ ಮನೆ ಹಾನಿಯಾಗಿದೆ ಅವರಿಗೆ ಮುಂಚೆ 5,200 ರೂಪಾಯಿ ಇತ್ತು, ಅದನ್ನೀಗ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.